ಕೋವಿಡ್ ನಂತರ ಮತ್ತೆ ವಿಮಾನಯಾನ ಸೇವೆಯನ್ನು ಆರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡು ಎಲ್ಲ ಸಂಬಂಧಪಟ್ಟಂಥ ಟ್ರೂ ಜೆಟ್ಟು ಅಲಯನ್ಸ್ ಏರು ಮತ್ತು ಇಂಡಿಗೋ ಮೂವರಿಗೂ ಮಾತಾಡಿದ ನಂತರ ಈಗ ಮೈಸೂರಿಂದ ಬೆಳಗಾಮ್ಗೆ ಗೋವಾಕ್ಕೆ ಕೊಚ್ಚಿಗೆ ಮಂಗಳೂರಿಗೆ ಹೈದರಾಬಾದ್ಗೆ ಹಾಗೂ ಚೆನ್ನೈಗೆ ಮತ್ತು ಬೆಂಗಳೂರಿಗೆ ಇಷ್ಟು ಕಡೆಗೆ ರೀಸ್ಟಾರ್ಟ್ ಮಾಡಿಸಿದ್ದೀವಿ ಮಂಗಳೂರಿಗೆ ಅದು ನಾನು ಉಡಾನ್ ಸೆಕ್ಟರ್ನಲ್ಲಿ ಮಾಡಿಸಿದ್ದೀವಿ ಆದರೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಲೋಡ್ ಸಿಗ್ತಾಯಿದೆ ಅದು ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದರೆ ನಾವು ಬೇರೆ ಕಡೆಗೆ ತಿರುಪತಿಗೆ ಶಿರಡಿಗೆ ಇದು ಫ್ಲೈಟ್ ಸರ್ವಿಸನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ನಂತರ ಕೊಯಮತ್ತೂರಿಗೆ ಕೊಡಬೇಕು ಅನ್ನೋದು ಇದೆ ಅಹಮದಾಬಾದು ಡೆಲ್ಲಿ ಮತ್ತು ಮುಂಬೈಗೂ ಕೂಡ ಕೊಡಬೇಕು ಆದರೆ ವೇ ಎಕ್ಸ್ಪ್ಯಾನ್ಷನ್ ಮಾಡಿದ ನಂತರನೂ ಕೊಡೋಕ್ಕೆ ಸಾಧ್ಯ ಆಗೋದು ಯಾಕಂದರೆ ಲಾಂಗ್ ಟ ಡಿಸ್ಟೆನ್ಸ್ ಫ್ಲೈಟ್ಗಳನ್ನು ಈಗಿರುವಂಥ ರನ್ವೇನಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇವಾಗ ನಮ್ಮ ಮೈಸೂರು ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅದರಲ್ಲಿ ವಿಶೇಷವಾಗಿ ಗೋವಾದ್ದು ನಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಡೇ ಸಿಗ್ತಾಯಿದೆ ಇದೆ